ಕೃಷ್ಣಾ ನದಿ ದಂಡೆಗೆ ಎತ್ತುಗಳನ್ನು ಮೇಯಲು ಬಿಟ್ಟಾಗ ನೀರು ಕುಡಿಯಲು ಹೋಗಿ ಪ್ರವಾಹದಲ್ಲಿ ಸಿಲುಕಿ ಎತ್ತುಗಳು ಕೊಚ್ಚಿಕೊಂಡು ಹೋದ ಘಟನೆ ಅಥಣಿ ತಾಲೂಕಿನ ನಂದೇಶ್ವರ ಗ್ರಾಮದಲ್ಲಿ ನಡೆದಿದೆ. ನಂದೇಶ್ವರ ಗ್ರಾಮದ ಗುಂಡೂರಾವ ಯಲ್ಲಪ್ಪ ಲಾಲಾ ಸಿಂಗೆ ಎಂಬುವವರಿಗೆ ಸೇರಿದ ಎತ್ತುಗಳು ಇವಾಗಿದ್ದು, ಸುಮಾರು 2 ಲಕ್ಷ ಬೆಲೆ ಬಾಳುವ ಎತ್ತುಗಳು ನದಿಯಲ್ಲಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿವೆ. ಎಂದಿನಂತೆ ರೈತ ಯಲ್ಲಪ್ಪ ಕೃಷ್ಣಾ ನದಿಯ ದಡದಲ್ಲಿರುವಂತಹ ಮೇವಿನ ಗದ್ದೆಗೆ ಎತ್ತುಗಳನ್ನು ಕರೆದುಕೊಂಡು ಹೋಗಿದ್ದಾನೆ. ನದಿ ದಂಡೆಯಲ್ಲಿಯೇ ಹುಲ್ಲನ್ನು ಮೇಯುತ್ತಿದ್ದ ಎತ್ತುಗಳು ಬಾಯಾರಿಕೆಯಾಗಿ ನೀರು ಕುಡಿಯಲು ನದಿಗೆ ಇಳಿದಿವೆ. ಈ ಸಂದರ್ಭದಲ್ಲಿ ಒಂದರ ಹಗ್ಗ ಒಂದಕ್ಕೆ ತಗುಲಿ ಗಂಟು ಬಿದ್ದು ಕುತ್ತಿಗೆಗೆ ಬಿಗಿಯಾಗಿ ನೀರಲ್ಲಿ ಮುಳುಗುವೆ. ಮಹಾರಾಷ್ಟ್ರದಲ್ಲಿ ಮಳೆ ಸುರಿಯುತ್ತಿರುವುದರಿಂದ ಕೃಷ್ಣಾ ನದಿಯ ಒಳಹರಿವು ದಿನದಿಂದ ದಿನಕ್ಕೆ ಹೆಚ್ಚಾಗಿದ್ದು ಎತ್ತುಗಳನ್ನು ರಕ್ಷಣೆ ಮಾಡಲು ಸಾಧ್ಯವಾಗಿಲ್ಲ. ನಂತರ ಕಾರ್ಯಾಚರಣೆ ಕೈಗೊಂಡ ಗ್ರಾಮಸ್ಥರು ನೀರಿನಲ್ಲಿ ಮುಳುಗಿದ ಎತ್ತುಗಳನ್ನು ಹೊರತೆಗೆದಿದ್ದಾರೆ. ಸ್ಥಳಕ್ಕೆ ಅಥಣಿ ಪಶು ವೈದ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದು ಪರಿಹಾರ ಕೊಡಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಮುಂದೆ ಅಲ್ಲಿ ಆಚೆ ಕಡೆ ಹೋಗ್ರಿ, ಮುಂದೆ ಕಾದೈತಿ ನಿಮ್ಗೆ, ಆ ಕಡೆ ನಿಮ್ಗೆ ಆ ಕಡೆ ಕಾದೈತಿ ತೋರಿ. ನೀ ಗಾಡಿ ಬಡ್ಡಾಗ ಸಿಕ್ಕಿ ಸರಿಯಪ್ಪ ಹೇಳು.